आचार्य पवनोस्माकम् आचार्याणि च भारती देवो नारायण श्रीशः देवी मंगलदेवता योऽन्तः प्रविश्य मम वाचमिमां प्रसुप्तां सञ्जीवयत्यखिल शक्तिधरस्वधाम्ना अन्यांश्च हस्तचरण श्रवणत्वगादीन् प्राणन्नमो भगवते पुरुषाय तुभ्यं विप्रेम विपरीत मति प्रभूत वादान निरस्य कृतवान भवि तत्ववादम सर्वेश्वरो हरिरिति प्रतिपादयन्तम् आनंद तीर्थम मुनिवर्यम अहम नमामि एल्ल रीतिया विपरीत ज्ञान अदरिंद सज्जन मनस्सेल्ल कलुषितवागितु संशय भ्रांति परमात्मन बग्गे जगत्तिन बग्गे ಪ್ರತ್ಯಕ್ಷವಾದ ಪ್ರಪಂಚದ ಬಗ್ಗೆ ಕಣ್ಣಿಗೆ ಕಾಣದ ಭಗವಂತನ ಬಗ್ಗೆ ಎರಡೂ ವಿಷಯದಲ್ಲಿಯೂ ಕೂಡ ಗೊಂದಲ ಭ್ರಮೆ ಈ ಸಂದರ್ಭದಲ್ಲಿ ನಮ್ಮ ಒಳಗಿನ ಹನುಮಂತನಾಗಿ ಭೀಮನಾಗಿ ಹೊರಗಿನ ದೈತ್ಯರು ದೈತ್ಯರೆಲ್ಲ ಹೊರಗಿದ್ದರು ಹನುಮಂತನ ಅವತಾರದಲ್ಲಿಯೂ ಭೀಮನ ಅವತಾರದಲ್ಲಿಯೂ ಆ ದೈತ್ಯರು ಹೊರಗೆ ಇದ್ದು ಆಘಾತ ಸಜ್ಜನರಿಗೆ ತೊಂದರೆ ಕೊಡ್ತಾ ಇದ್ದು ಆಗ ಹನುಮಂತನಾಗಿ ಭೀಮನಾಗಿ ಹೊರಗೆ ಕಣ್ಣಿಗೆ ಕಾಣುತ್ತಾ ಇರುವಂಥ ಆ ದೈತ್ಯ ಶಕ್ತಿಯನ್ನು ನಿಗ್ರಹ ಮಾಡಿದರು ಆದರೆ ಆ ದೈತ್ಯರೆಲ್ಲ ಇನ್ನೊಂದು ತಂತ್ರ ಮಾಡಿದರು ಹೊರಗೆ ಬೇಡ ಎಲ್ಲ ಜನರ ಒಳಗೆ ಪ್ರವೇಶ ಮಾಡಿ ಅವರ ಮನಸ್ಸನ್ನು ಕಲುಷಿತಗೊಳಿಸುವ ಪ್ರಯತ್ನ ಮೊದಲಿನ ಎರಡು ಅವತಾರಗಳಲ್ಲಿ ಹೊರಗಿದ್ದು ನಮಗೆ ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟು ಅವರನ್ನೆಲ್ಲ ಹನುಮಂತನಾಗಿ ಭೀಮಸೇನಾಗಿ ನಿಗ್ರಹ ಮಾಡಿದ ಅವರೇ ಇನ್ನೊಂದು ಕ್ರಮದಿಂದ ಇನ್ನೊಂದು ಯುದ್ಧ ತಂತ್ರ ಎಲ್ಲರ ಒಳಗೆ ಪ್ರವೇಶ ಮಾಡಿ ಅವರ ಮನಸ್ಸನ್ನೆಲ್ಲ ಕಲುಕುವಂಥ ಕಾರ್ಯ ಮಾಡಿದರು ಆಗ ಆಚಾರ್ಯ ಮಧ್ವರು ಅವತಾರ ಮಾಡಿ ಜಗತ್ತಿನ ಬಗ್ಗೆ ದೇವರ ಬಗ್ಗೆ ವಸ್ತುಸ್ಥಿತಿಯನ್ನು ಜಗತ್ತು ಭ್ರಮೆಯಲ್ಲ ಇದು ನಮ್ಮ ಕರ್ತವ್ಯ ಕ್ಷೇತ್ರ ನಾವೆಲ್ಲ ಸಾಧನೆ ಮಾಡಲಿಕ್ಕೆ ಬೇಕಾದ ಭೂಮಿ ಇದನ್ನು ಅಲ್ಲಗಳೆಯಬೇಡಿ ಇದು ಸುಳ್ಳು ಅಂತ ಭಾವಿಸಬೇಡಿ ಈ ಜಗತ್ತು ಸತ್ಯ ದೇವರು ಹೇಗೆ ಸತ್ಯವೋ ಜಗತ್ತು ಅಷ್ಟೇ ಸತ್ಯ ಇಲ್ಲಿ ಮಾಡಬೇಕಾದ ಸಾಧನೆ ಮಾಡಿ ಕಣ್ಣಿಗೆ ಕಾಣದ ಪರಮಾತ್ಮನ ಬಗ್ಗೆ ಅವರ ನಿಜ ಸ್ವರೂಪವೇನು ಅವರ ವೈಭವೋಪೇತವಾದ ವಿಶಿಷ್ಟವಾದ ವ್ಯಾಪಕವಾದ ರೂಪವೇನು ಅವನ ಮಹಾಮಹಿಮೆಯೇನು ಎಂಬುದಾಗಿ ಕಣ್ಣಿಗೆ ಕಾಣದ ದೇವರ ಬಗ್ಗೆಯೂ ಕಣ್ಣಿಗೆ ಕಾಣುವ ಜಗತ್ತಿನ ಬಗ್ಗೆಯೂ ಸಮಾಜದಲ್ಲಿ ಗೊಂದಲ ಉಂಟಾದಾಗ ಎರಡು ವಿಷಯಗಳು ಪರಮಾತ್ಮನ ಬಗ್ಗೆಯೂ ಜಗತ್ತಿನ ಬಗ್ಗೆಯೂ ನಿಜವಾದ ವಾಸ್ತವ ಸ್ಥಿತಿಯನ್ನು ತೋರಿಸಿಕೊಟ್ಟು ನಮ್ಮನ್ನು ಅನುಗ್ರಹ ಮಾಡಿದ ದೊಡ್ಡ ಗುರುಗಳು ಆಚಾರ್ಯ ಮಧ್ವರು ಅವರು ಅವತಾರ ಮಾಡಿದ ದಿವಸ ವಾಯು ಅಂದರೆ ಬಲ ಅಯ ಅಂದರೆ ಜ್ಞಾನ ಬಲದಲ್ಲಿಯೂ ಜ್ಞಾನದಲ್ಲಿಯೂ ಅಪ್ರತಿಮ ಹನುಮಂತನಾಗಿ ಎಷ್ಟು ಬಲಿಷ್ಠ ಅವನ ಅದ್ಭುತವಾದ ಬಲ ಎಲ್ಲ ರಾವಣ ಕುಂಭಕರ್ಣ ಎಲ್ಲ ಅವನ ಅದ್ಭುತವಾದ ಬಲ ಏನು ಎಂಬುದನ್ನು ತಿಳಿದಿದ್ದಾನೆ ಅಂಥ ಬಲ ಅಷ್ಟೇ ಜ್ಞಾನ ಶ್ರೀರಾಮಚಂದ್ರನು ಕೂಡ ಹನುಮಂತನ ಮಾತು ಈ ಸಕಲ ವೇದ ಪ್ರವೀಣನಾಗದೆ ಹೋದರೆ ಇಂಥ ಮಾತಾಡಲಿಕ್ಕೆ ಸಾಧ್ಯವಿಲ್ಲ ಹನುಮಂತನ ಜ್ಞಾನ ಹನುಮಂತನ ಬಲ ಅತ್ಯದ್ಭುತ ಎಂಬುದು ವಾಲ್ಮೀಕಿ ರಾಮಾಯಣ ನೋಡಿದರೆ ಸ್ಪಷ್ಟವಾಗಿ ಭೀಮಸೇನ ಅವನ ಬಲ ಅದ್ಭುತ ಹುಟ್ಟಿದ ಚಿಕ್ಕ ಮಗು ತೊಡೆಯಿಂದ ಕೆಳಗೆ ಬಿದ್ದಾಗ ಬೆಟ್ಟವೇ ಪುಡಿ ಪುಡಿ ಆಯಿತು ಅಂಥ ಬಲ ಭೀಮಸೇನದ್ದು ಜ್ಞಾನ ಎಲ್ಲ ದೈತ್ಯರು ಭೀಮನ ಜೊತೆಗೆ ಹೋರಾಟ ಮಾಡುವಾಗ ಬರೀ ಶಸ್ತ್ರ ಮಾತ್ರವಲ್ಲ ಶಾಸ್ತ್ರದ ಬಗ್ಗೆಯೂ ಕೂಡ ಜರಾಸಂಧ ಮುಂತಾದವರೆಲ್ಲ ಹೋರಾಟ ಮಾಡಿದರು ಭೀಮ ಅಂದರೆ ಎಲ್ಲ ವೇದಗಳನ್ನು ಹೃದಯದಲ್ಲಿ ಧರಿಸಿದವ ಭೀಮ ಅಂದರೆ ಬರೀ ಹುಮ್ಮ ಬರೀ ಸಿಟ್ಟು ಮಾತ್ರ ಹೊಟ್ಟೆ ಭಾಗ ಹೀಗೆಲ್ಲ ತಪ್ಪು ಕಲ್ಪನೆ ಇದೆ ಭೀಮ ಅಂದರೆ ಅತ್ಯದ್ಭುತ ಜ್ಞಾನ ಎಲ್ಲ ವಿಷಯದಲ್ಲಿಯೂ ಕೂಡ ಪರಿಪೂರ್ಣವಾದ ಜ್ಞಾನ ಪರಿಪೂರ್ಣವಾದ ಬಲ ಹೀಗೆ ಹನುಮಂತನಾಗಿ ಭೀಮನಾಗಿ
ದೇಹ ಬಲ ಆತ್ಮಬಲ ಎರಡನ್ನೂ ಕೂಡ ತೋರಿಸಿದರೆ ಆಚಾರ್ಯ ಮಧ್ವರಾಗಿಯೂ ಕೂಡ ಅದೇ ರೀತಿ ಎಷ್ಟು ಅತ್ಯದ್ಭುತವಾದ ಅವರ ದೈಹಿಕ ಶಕ್ತಿ ಅದಕ್ಕಿಂತ ಮಿಗಿಲಾದ ಅತ್ಯದ್ಭುತವಾದ ಜ್ಞಾನಶಕ್ತಿ ಆಚಾರ್ಯ ಚೈತನ್ಯ ನೋಡಿದರೆ ಪ್ರತಿಯೊಂದು ಸ್ವರ್ಗವನ್ನು ಕಂಡಾಗಲೂ ಕೂಡ ಆಚಾರ್ಯರ ದೇಹ ಬಲ ಅವರ ಆತ್ಮಬಲ ಎಷ್ಟು ಅತ್ಯದ್ಭುತ ಎಂಬುದು ನಮಗೆ ಗೋಚರವಾಗ್ತಾ ಇದೆ ಅದನ್ನೆಲ್ಲ ವರ್ಣಿಸಲಿಕ್ಕೆ ಸಮಯವೇ ಸಾಲ ಇಡೀ ಮಧ್ಯವಿಜಯದ ಪೂಟ ಪೂಟಗಳಲ್ಲಿ ಅವರ ಅತ್ಯದ್ಭುತವಾದ ಜ್ಞಾನಶಕ್ತಿ ಅತ್ಯದ್ಭುತವಾದ ಆತ್ಮಬಲ ತಪಸ್ಸಿನ ಬಲ ದೇಹ ಬಲ ಅದರ ವರ್ಣನೆ ಇದೆ ಅದನ್ನೆಲ್ಲ ವಿವರಿಸಲಿಕ್ಕೆ ನಾವು ಹೋಗ್ತಾ ಇಲ್ಲ ಬಾಲ್ಯದ ಒಂದು ಎರಡು ಘಟನೆ ಎರಡು ಸಂದೇಶ ಸುಮಧ್ಯ ವಿಜಯದಲ್ಲಿ ಮೂರನೇ ಸರ್ಗದಲ್ಲಿ ಶ್ರೀಮದಾಚಾರ್ಯರು ಚಿಕ್ಕ ಹುಡುಗ ಹುಡುಗನಾಗಿದ್ದಾಗ ಒಂದು ದಿವಸ ಯಾರಿಗೂ ಹೇಳದೆ ಕೇಳದೆ ಅವರು ಹೋಗಿದ್ದಾರೆ ಮನೆಯಲ್ಲಿ ತಾಯಿ ಯಾವುದೋ ಒಂದು ಸಂಭ್ರಮ ಎಲ್ಲ ಜನರು ಸೇರಿದ್ದಾರೆ ಅದರಲ್ಲಿ ಬಂಧು ಬಾಂಧವರ ಜೊತೆಗೆ ಸರಸ ಸಲ್ಲಾಪದಲ್ಲಿ ಮಗ್ನರಾಗಿದ್ದಾರೆ ತಾಯಿ ಮಗು ಹೇಳದೆ ಕೇಳದೆ ಹೋಗ್ಬಿಟ್ಟು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಎಲ್ಲ ಮುಗಿದು ನೋಡ್ತೇವೆ ಮಗು ಇಲ್ಲವೇ ಇಲ್ಲ ಅವರ ತಂದೆ ಭಾರಿ ಭಯಗ್ರಸ್ತರಾಗಿ ಮಗುವನ್ನು ಹುಡುಕುತ್ತಾ ಹೋದರು ಕೆಲವರು ಹೇಳಿದರು ಒಂದು ಮಗು ಈ ದಾರಿಯಲ್ಲಿ ಹೋಗ್ತಾ ಇತ್ತು ಯಾರು ಹೇಳಿದ ಮಾತನ್ನು ಕೇಳಿಕೊಂಡು ಕಾಡು ಈಗೇನಾಗಿ ಆಗೇನು ಹೈವೇ ಏನಾಗಿಲ್ಲ ಭಾರಿ ವಿಶಾಲವಾದ ರಸ್ತೆ ಮನೆಗಳು ಯಾವುದೂ ಇರಲಿಲ್ಲ ಅಲ್ಲಿಂದ ಇಲ್ಲಿವರೆಗೆ ಬರೀ ಕಾಡು ಅದರಲ್ಲಿ ಮಗುವನ್ನು ಹುಡುಕಿಕೊಂಡು ಆ ಕಾಡಿನ ದಾರಿಯಲ್ಲಿ ಎಲ್ಲ ಹುಲಿ ನಾನಾ ಥರದ ಪ್ರಾಣಿಗಳು ಆ ಕಾಡಿನಲ್ಲಿ ಹುಡುಕಿಕೊಂಡು ಬಂದರು ಎಲ್ಲಿಯೂ ಸಿಗಲಿಲ್ಲ ಕೊನೆಗೆ ಅನಂತೇಶ್ವರದಲ್ಲಿ ಕುಂಜಾರಿನಿಂದ ಅನಂತೇಶ್ವರದವರೆಗೆ ಕಾಡಿನ ದಾರಿಯಲ್ಲಿ ಚಿಕ್ಕ ಮಗು ಏಕಾಕಿಯಾಗಿ ಬಂದಿದೆ ಹುಡುಕಿ ಹುಡುಕಿ ಕೊನೆಗೆ ಅನಂತೇಶ್ವರದಲ್ಲಿ ಭೇಟಿಯಾಗಿ ಸಿಕ್ಕಿತು ಭಾರಿ ಆನಂದ ಆಯಿತು ಮಗು ಸಿಕ್ಕಿದು ಅಂತ ಹಾಗೆ ಕೇಳ್ತಾರೆ ಆ ಮಗುವಿನಲ್ಲಿ ಅಹಿಸುತ ಇದಂ ಉದಾಹರ ತತ್ವತಃ ನಾನು ಸಮಾಗತ ಮಾನಸಿ ಸಂಪ್ರತಂ ಸ್ವಜನತಾರಹಿತ ಸಿದುಕೋ ಅತ್ರತಿ ನಿನ್ನ ಜೊತೆಗೆ ಯಾರೂ ಇಲ್ಲ ದೊಡ್ಡ ಕಾಡಿನ ಮಧ್ಯದಲ್ಲಿ ಬಂದು ಒಬ್ಬನೇ ಬಂದು ನಿನಗೆ ಗೈಡ್ ಯಾರು ಸಹಾಯಕ ಯಾರು ನಿನಗೆ ನಿನ್ನ ಜೊತೆಗೆ ಯಾರು ಇದ್ದರು ಯಾರು ಇಲ್ಲದೆ ಒಬ್ಬನೇ ಅಲ್ಲಿಂದ ಇಲ್ಲಿವರೆಗೆ ಹೇಗೆ ಬಂದು ನಿನಗೆ ಭಯವಾಗಲಿಲ್ಲವೆ ಕೇಳಿದರೆ ನಮ್ಮ ವಾಸುದೇವನ ಉತ್ತರ ನಾನು ಒಬ್ಬನೇ ಬಂದಿಲ್ಲ ನನ್ನ ಜೊತೆಗೆ ಅಲ್ಲಿಂದ ಹೊರಟ ಮೇಲೆ ಕೊಡವೂರಿನವರೆಗೆ ಬಂದೆ ನನ್ನ ಜೊತೆಗೆ ಅರಣ್ಯದಲ್ಲಿ ನಿಂತಿರುವ ಭಗವಂತ ಅಲ್ಲಿಂದ ಇಲ್ಲಿಯವರೆಗೆ ಇದ್ದಾನೆ ನನ್ನ ಜೊತೆಗೆ ಇದ್ದ ನಾನು ಒಬ್ಬನೇ ಅಲ್ಲ ಆ ಅರಣ್ಯದಲ್ಲಿರುವಂಥ ಭಗವಂತ ಅಲ್ಲಿಂದ ಇಲ್ಲಿವರೆಗೆ ಬರುವ ನನ್ನ ಜೊತೆಗೆ ಅವನಿದ್ದ ಒಬ್ಬನೇ ಅಲ್ಲವೇ ಇಲ್ಲ ಅಲ್ಲಿ ಕೊಡವೂರಿನ ದೇವ ನನ್ನ ಮುಟ್ಟಿಗೆ ಬಂದ ಅಲ್ಲಿಂದ ಬನ್ನಂಜೆಯವರೆಗೆ ಆ ದೇವರು ನನ್ನ ಮುಟ್ಟಿಗೆ ಇದ್ದರು ಬನ್ನಂಜೆಗೆ ಬಂದಾಗ ಅಲ್ಲಿದ್ದ ಭಗವಂತ ಅಲ್ಲಿ ಶಿವನೇ ಅಲ್ಲ ಅಂತರ್ಯಾಮಿ ಭಗವಂತ ಎಲ್ಲ ಕಡೆ ಒಬ್ಬನೇ ಒಬ್ಬನಾದ ಭಗವಂತನನ್ನೇ ಕಾಣ್ತಾ ಇದ್ದ ಆ ಬನ್ನಂಜೆಯಿಂದ ಚಂದ್ರೇಶ್ವರದವರೆಗೆ ನನ್ನ ಒಟ್ಟಿಗೆ ಅವನೇ ಬಂದ ಅಲ್ಲಿಂದ ಮತ್ತೆ ಅನಂತೇಶ್ವರ ಎಲ್ಲ ಜೊತೆಗೆ ನಾನು ಒಬ್ಬನೇ ಬಂದೇ ಇಲ್ಲ ನನ್ನ ಜೊತೆಗೆ ಅಲ್ಲಿಂದ ಇಲ್ಲಿಯವರೆಗೆ ನಾನು ಏಕಾಕಿಯಲ್ಲ ನನ್ನ ಜೊತೆಗೆ ಒಬ್ಬ ಸ್ವಾಮಿ ನನಗೆ ಮಾರ್ಗದರ್ಶಕನಾಗಿ ಗೈಡ್ ಆಗಿ ರಕ್ಷಕನಾಗಿ ನನ್ನ ಜೊತೆಗೆ ಭಗವಂತನೇ ಇದ್ದೆ ನನಗೇನು ಭಯ ತತ್ರ ಕೋಮ ಯಸ್ಮಿನ್ ಸರ್ವಾನುಭೂತಾನಿ ಆತ್ಮನ್ಯವಾನಿ ಪಶ್ಯತಿ ಸರ್ವಭೂತೇಶು ಆತ್ಮಾನಂ ತಥೋ ನವಜಗುಪ್ಸತಿ ಉಪನಿಷತ್ತಿನ ಮಾತು ಎಲ್ಲ ಕಡೆ ಭಗವಂತನು ನಮ್ಮಲ್ಲಿ ಭಗವಂತ ಭಗವಂತನೇ ನಾವು ನಮ್ಮ ಹೊರಗೂ ಒಳಗೂ ಭಗವಂತ ಇದ್ದಾನೆ ಈ ಎಚ್ಚರಿದ್ದವರಿಗೆ ಭಯವೇ ಇದೆ ಇದನ್ನು ಪ್ರತ್ಯಕ್ಷವಾಗಿ ಎಲ್ಲ ತುಂಬ ಜನ ಸೇರಿದ್ದರು ಅನಂತೇಶ್ವರದಲ್ಲಿ ಎಲ್ಲರ ಮುಂದೆ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಏನು ಈ ಚಿಕ್ಕ ಮಗುವಿಗೆ ಇಷ್ಟು ಅಂತರ್ದೃಷ್ಟಿ ಇಷ್ಟು ದಿವ್ಯ ಜ್ಞಾನ ಏನಿದ್ದು ಅಂತ ಎಲ್ಲರೂ ಕೂಡ ಆಶ್ಚರ್ಯಭರಿತರಾಗಿ ಇವ ಈ ಕಡೆ ಆ ಮಗುವನ್ನು ನೋಡ್ತಾ ಇದ್ದಾರೆ
ಚಿಕ್ಕ ಮಗುವಾಗಿರುವಾಗ ನಮಗೆಲ್ಲ ಎಚ್ಚರ. ನಾವು ಎಲ್ಲಿ ಹೋದರೂ ಒಬ್ಬರೇ ಅಲ್ಲ, ನಮ್ಮ ಜೊತೆಗೊಬ್ಬ ಇದ್ದಾನೆ. ಆದ್ದರಿಂದ ನಾವು ಕೆಟ್ಟ ಕೆಲಸ ಮಾಡುವಾಗಲೂ ಓ ಭಗವಂತ ನೋಡ್ತಾ ಇದ್ದಾನೆ. ನಮ್ಮ ಮೇಲೆ ಆಪತ್ತು ಬಂದಾಗಲೂ ರಕ್ಷಕನಾಗಿ ದೇವರಿದ್ದಾನೆ. ಆಪತ್ತು ಬಂದಾಗ ರಕ್ಷಕನಾಗಿ, ಅನ್ಯಾಯ ಮಾಡುವಾಗ ವೀಕ್ಷಕನಾಗಿ ನಮ್ಮ ಜೊತೆಗೆ, ರಕ್ಷಕನಾಗಿ ವೀಕ್ಷಕನಾಗಿ. ನಾವು ಒಬ್ಬರೇ ಅಲ್ಲ, ಯಾರೂ ನೋಡುವುದಿಲ್ಲ ಅಂತ ಸಿಕ್ಕಾಪಟ್ಟೆ ವರ್ತಿಸಬೇಡಿ. ರಕ್ಷಕರಿಲ್ಲ ಅಂತ ಭಯಪಡಬೇಡಿ. ಪರಮಾತ್ಮ ಜೊತೆಗೆ ಇದ್ದರೆ ನಿಮ್ಮ ಎಚ್ಚರ ಇರಲಿ ಎಂಬಂಥ ಚಿಕ್ಕ ದೊಡ್ಡ ಸಂದೇಶವನ್ನು ಚಿಕ್ಕ ಮಗುವಾಗಿ ನಮ್ಮ ಬಾಲಕ ತೋರಿಸಿಕೊಟ್ಟಿದ್ದಾನೆ. ಇಂಥ ಅನೇಕ ಘಟನೆ ಆ ಬಾಲ್ಯದಲ್ಲಿ ಮಕ್ಕಳ ಜೊತೆಗೆ ಆಟ ಪಾಠಗಳ ಎರಡಲ್ಲಿ ಕೂಡ ಅವನು ಎದುರಿಸೋರೇ ಇಲ್ಲ. ಈಯಾಡುವುದು ಮಕ್ಕಳ ಜೊತೆಗೆ, ಆಟ ಕುಸ್ತಿ ಎಲ್ಲ ಥರದ ಆಟದಲ್ಲಿ ಪ್ರವೀಣ, ಎಲ್ಲರಿಗಿಂತ ಮಿಗಿಲು ಬಂದನೇ ನಮ್ಮನ್ನು. ಆ ರೀತಿ ತಮ್ಮ ಸ್ನೇಹಿತರ ಜೊತೆಗೆ ಭಾರಿ ಆಟ, ಜೊತೆಗೆ ಪಾಠಗಳೇ ಉದಾಸೀನ, ಪಾಠ ಸರಿ ಕೇಳ್ತಲೇ ಇರಲಿ. ಆ ಗುರುಗೆ ಸಿಟ್ಟು ಬಂತು, ಏನು ಪಾಠ ಸರಿ, ಎಲ್ಲರೂ ಊರು ಹಾಕ್ತಾ ಇದ್ದಾರೆ ವೇದ ನಂತರ, ಮೂರು ಸಲ ಹತ್ತು ಸಲ ಊರು ಹಾಕಬೇಕು, ನೀನು ಯಾಕೆ ಊರು ಹಾಕ್ತಾ ಇಲ್ಲ, ಸುಮ್ಮನೆ ಎಲ್ಲೆಲ್ಲೋ ನೋಡ್ತಾ ಇದ್ದೀ ಅಂತ ಹುಡುಗ ಕೇಳಿದಾಗ, ನನಗೆ ಈ ಗುರು ಹಾಕೋದು ಭಾರಿ ಬೇಸರ, ಹೇಳಿದ್ದನ್ನೇ ಮತ್ತು ಮತ್ತು ಹೇಳೋದು ಅಂದರೆ ಭಾರಿ ಬೇಸರ. ಓ ಭಾರಿ ಬಂಡಿದ, ಹಾಗಾದ್ರೆ ಹೇಳಿ ನೋಡುವ, ಗುರು ಹಾಕೋದಿಲ್ಲ ಹೇಳಿ ನೋಡು. ಹೇಳಲಿಕ್ಕೆ ಆರಂಭಿಸಿದರೂ ಪಾಠ ಆಗಿದ್ದನ್ನು ಪಾಠ ಆಗದೇ ಇದ್ದದನ್ನು ಕೂಡ ಅತ್ಯಂತ ಸ್ಫುಟವಾಗಿ ಹೇಳಿದರು. ಗುರುವಿಗೆ ಎಲ್ಲರಿಗೂ ಆಶ್ಚರ್ಯ, ಹುಡುಗರಿಗೂ ಆಶ್ಚರ್ಯ, ಗುರುಗಳಿಗೂ ಆಶ್ಚರ್ಯ. ಪಾಠ ಆಗುವಾಗಿ ಸರಿ ಕೇಳ್ತಾ ಇರಲಿಲ್ಲ, ಸರಿ ಊರು ಹಾಕ್ತಾ ಇರಲಿಲ್ಲ, ಆದರೆ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರ, ಪಾಠ ಆಗಿದ್ದನ್ನು ಆಗದೇ ಇದ್ದನ್ನು ಕೂಡ ಯಾವುದೇ ಥರದ ಸಂಕೋಚವಿದೆ ಹೇಳಿದಾಗ ಎಲ್ಲರಿಗೂ ಗಾಬರಿ. ಹೀಗೆ ಚಿಕ್ಕಂದಿನಿಂದಲೂ ಕೂಡ ಜ್ಞಾನದಲ್ಲಿಯೂ ಆಟದಲ್ಲಿ, ಪಾಠದಲ್ಲಿಯೂ ಆಟದಲ್ಲಿ ತನ್ನ ಅಪ್ರಿಯಮ ಅಂತ ತೋರಿಸಿ, ತನ್ನ ಜ್ಞಾನಬಲ ತನ್ನ ದೇಹಬಲ ಎರಡನ್ನು ದೊಡ್ಡವರಾಗಲ್ಲ ಚಿಕ್ಕ ಹುಡುಗನಾಗಿದ್ದಾಗ ತೋರಿಸಿಕೊಟ್ಟು ಎಲ್ಲರಿಗೂ ಕೂಡ ಆಶ್ಚರ್ಯ ಕಂಡಿದ್ದ ನಮ್ಮ ವಾಸುದೇವ ಚಿಕ್ಕ ಬಾಲಕ. ತನ್ನ ಸ್ನೇಹಿತ, ಆ ಸ್ನೇಹಿತ ಯಾವಾಗಲೂ ತಲೆನೋವು, ಯಾವಾಗಲೂ ಕಿವಿನೋವು, ಕಿವಿನೋವು ತಲೆನೋವು, ಹಾಳ ಕಷ್ಟಪಡ್ತಾ ಇದ್ದ. ತನ್ನ ಸ್ನೇಹಿತ ಒಮ್ಮೆ ಹೇಳಿದ, ಈ ತಲೆನೋವಿನಿಂದ ಗುಣಮುಖ ಆಗುವುದಿಲ್ಲ, ಎಷ್ಟು ಔಷಧಿ ತಗೊಂಡ್ರೂ ತಲೆನೋವು. ಅದಕ್ಕೆ ಆಚಾರ್ಯ ಮಧ್ವರು ಅವನ ಕಿವಿ ಊದಿದರು, ಕಿವಿ ಊದಿದ್ದೇ ತಡ, ಮತ್ತು ತಲೆನೋವೇ ಇಲ್ಲ. ಆ ಚಿಕ್ಕ ಮಗುವಾಗಿದ್ದಾಗ ತನ್ನ ಸ್ನೇಹಿತನಿಗೆ ತಲೆನೋವು ಬಂದಾಗ ಕಿವಿಗೆ ಊದಿದರು, ಎಲ್ಲ ತಲೆನೋವು ಪರಿಹಾರ ಆಯಿತು. ಇದು ನಾನು ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ನಮಗೆಲ್ಲ ತಲೆನೋವು, ಭಾರಿ ಸಂಸಾರದ ಭಾರಿ ತಲೆನೋವು. ಈ ತಲೆನೋವು ಪರಿಹಾರ ಆಗಬೇಕಾಗಿದ್ದರೆ ಮಧ್ವಾಚಾರ್ಯರು ನಮ್ಮ ಕಿವಿಯಲ್ಲಿ ಊದಬೇಕು. ಅವರೇನು ಉಪದೇಶ ಕೊಟ್ಟಿದ್ದಾರೆ, ಸರ್ವ ಮೂಲದ ಸಂದೇಶ, ಅದನ್ನು ಪಡೆದರೆ ಆ ಚಿಕ್ಕ ಸ್ನೇಹಿತನಿಗೆ ಆಚಾರ್ಯರು ಕಿವಿಯಲ್ಲಿ ಊದಿದಾಗ ಅವರೆಲ್ಲ ತಲೆನೋವು ಹೋದಂತೆ, ನಮ್ಮ ಕಿವಿಯಲ್ಲಿ ಆಚಾರ್ಯರ ಉಪದೇಶ ಬಿದ್ದರೆ ನಮ್ಮ ಎಲ್ಲ ತಲೆನೋವು ಪರಿಹಾರವಾಗ್ತದೆ ಎಂಬಂತಹ ಸಂದೇಶವನ್ನು ಚಿಕ್ಕ ಬಾಲಕನಾಗಿದ್ದಾಗ ನಮ್ಮ ವಾಸುದೇವ ತೋರಿಸಿದ್ದಾನೆ ಎಂಬಂತಹ ನಮ್ಮ ಜಗದ್ಗುರು ಮಧ್ವಾಚಾರ್ಯರ ಅಪ್ರತಿಮ ಕರುಣೆ, ಅತ್ಯದ್ಭುತ ಜ್ಞಾನ, ಆಧ್ಯಾತ್ಮಿಕ ಶಕ್ತಿ, ಎಲ್ಲದಕ್ಕೂ ಕೂಡ ನೂರಾರು ಉದಾಹರಣೆಗಳನ್ನು ಅವರ ಚರಿತ್ರೆಯಲ್ಲಿ ನಾವು ಕಾಣಬಹುದು. ಅಂತಹ ಮಹೋನ್ನತ ಗುರುಗಳಾದ ಆಚಾರ್ಯರ ಸಪ್ತ ಶತಮಾನೋತ್ಸವ ನಮ್ಮ ಐದನೇ ಪರ್ಯಾಯದ ಅವಧಿಯಲ್ಲಿ ಸಪ್ತ ಶತಮಾನೋತ್ಸವ ನಡೀತಾ ಇರುವುದು ಆಚಾರ್ಯರ ದೊಡ್ಡ ಅನುಗ್ರಹ. 1318 ಅವರು ಅದೃಶ್ಯರಾದರು, 1318. ಆದ್ದರಿಂದ ಮುಂದಿನ 2017 ಒಂದು ವರ್ಷ ಆಚಾರ್ಯರ ಸಪ್ತ ಶತಮಾನೋತ್ಸವದ ವರ್ಷ. ಅದರಿಂದ ಮುಂದಿನ 17 ಜನವರಿ, ಜನವರಿ 28 ಈ ವರ್ಷ ಅಲ್ಲ, ಮುಂದಿನ ವರ್ಷದ ಜನವರಿ 18 ಜನವರಿ 17
ಮಧ್ವನವಮಿಯಿಂದ ಒಂದು ವರ್ಷ ಆಚಾರ್ಯರ ಸಪ್ತಶತಮಾನೋತ್ಸವ ಕಾರ್ಯಕ್ರಮ. ಅದು ಜನವರಿ 28ರಿಂದ ಫೆಬ್ರವರಿ 5ರವರೆಗೆ ಮಾಘ ಶುದ್ಧ ಪಾಡ್ಯದಿಂದ ನವಮಿಯವರೆಗೆ 9 ದಿವಸ 10 ದಿನಗಳ ದಶಾ ಕಾರ್ಯಕ್ರಮ ಕೃಷ್ಣ ಮಠದಲ್ಲಿ ಮಧ್ವಾಚಾರ್ಯರ ಸಪ್ತಶತಮಾನೋತ್ಸವ ಮಧ್ವನವಮಿ ಪಾಡ್ಯದಿಂದ ದಶಮಿಯವರೆಗೆ 10 ದಿನಗಳ ಕಾರ್ಯಕ್ರಮ, ಅನೇಕ ಮಠಾಧಿಪತಿಗಳ ಸಮ್ಮೇಳನ, ತತ್ವಜ್ಞಾನ ಸಮ್ಮೇಳನ, ದಾಸಾಹಿತ್ಯ ಸಮ್ಮೇಳನ, ಪ್ರವಚನಗಳು, ಭಜನೆಗಳು ಮುಂತಾದ ವಿವಿಧ ಕಾರ್ಯಕ್ರಮಗಳಿಂದ 10 ದಿನ ಕಾರ್ಯಕ್ರಮ. ಇವತ್ತಿನಿಂದ ಎಲ್ಲ ಮನೆ ಮನೆಗಳಲ್ಲಿ ಪ್ರತಿದಿನ ಕೃಷ್ಣಾಷ್ಟೋತ್ತರ ವಾಯುಸ್ತುತಿ, ಕೃಷ್ಣಾಷ್ಟೋತ್ತರ ಮಧ್ವನಾಮ, ಸ್ತ್ರೀಯರೆಲ್ಲ ಕೃಷ್ಣಾಷ್ಟೋತ್ತರ ಮತ್ತು ಮಧ್ವನಾಮ ಎಷ್ಟು ಸಾಧ್ಯ ಉಂಟು ಅಷ್ಟು ಬರೀ ದಿನಕ್ಕೆ ಒಮ್ಮೆಯಾದರು. ಹಾಗೆ ಕೃಷ್ಣಾಷ್ಟೋತ್ತರ ವಾಯುಸ್ತುತಿ ದಿನಕ್ಕೆ ಒಮ್ಮೆಯಾದರೂ ಪಾರಾಯಣ ಮಾಡಿ ಈ ಮುಂದಿನ ಮಧ್ವನಮಿಯವರೆಗೆ ಅದನ್ನು ನಡೆಸಿ ಆ ಸಪ್ತಶತಮಾನೋತ್ಸವದ ಆರಂಭದಲ್ಲಿ ಇಲ್ಲಿ ಆಗಮಿಸಿ ಉಡುಪಿಯಲ್ಲಿ ಕೃಷ್ಣನಿಗೆ ಅದನ್ನು ಸಮರ್ಪಿಸಬೇಕು. ಮತ್ತು ಇಡೀ ಒಂದು ವರ್ಷ ಸಪ್ತಶತಮಾನೋತ್ಸವದ ಸಮಾರಂಭ ಅದು ಆರಂಭ 2017 ಮಧ್ವನಮಿಗೆ ಸಪ್ತಶತಮಾನೋತ್ಸವದ ಆರಂಭ. ಒಂದು ವರ್ಷ ಅಖಂಡವಾಗಿ ನಮ್ಮ ಪರ್ಯಾಯ ಮುಗಿಯುವವರೆಗೆ ಒಂದು ವರ್ಷ ಆ ಸಪ್ತಶತಮಾನೋತ್ಸವದ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ನಡೆಸಿ ಆ ಮೂಲಕ ನಮ್ಮ ದೇಶದಲ್ಲಿ ಆಚಾರ್ಯ ತತ್ವಜ್ಞಾನದ ಭಕ್ತಿಯ ಸಂದೇಶ ಮೂಲೆ ಮೂಲೆಗೂ ತಲುಪುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅನುವಾಯಿಗಳಲ್ಲಿ ಪ್ರಾರ್ಥನೆ ಮತ್ತು ಕಾರ್ಯಕ್ರಮ ನಡೆಸಬೇಕು. ಅದೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ ಭಕ್ತರು, ಇಲ್ಲಿ ಆಗಮಿಸಿದ್ದವರು ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಲ್ಲಿ ಈ ಪಾರಾಯಣವನ್ನು ನಡೆಸಿ ಪಾರಾಯಣ ಸತ್ರ ಕೃಷ್ಣಾಷ್ಟೋತ್ತರ ಮತ್ತು ವಾಯುಸ್ತುತಿ ಕೃಷ್ಣಾಷ್ಟೋತ್ತರ ಮಧ್ವನಾಮ ಪಾರಾಯಣ ನಡೆಸಿ ಅದನ್ನು ಮುಂದಿನ ಮಧ್ವನವಮಿಯಲ್ಲಿ ಕೃಷ್ಣನಿಗೆ ಹರಿವಾಯುಗಳಿಗೆ ಸಮರ್ಪಣೆ ಮಾಡುವಂಥ ಸಂಕಲ್ಪವನ್ನು ಎಲ್ಲರೂ ಕೂಡ ಮಾಡಿ ಹರಿವಾಯುಗಳ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.